ಜ್ಞಾನವಾಪಿ ಮಸೀದಿ ಜಾಗದಲ್ಲಿ ಮೊದಲು ಕಾಶಿ ವಿಶ್ವೇಶ್ವರ ದೇವಾಲಯ ಇತ್ತು. ಇದರ ರಹಸ್ಯಗಳನ್ನ ಕೇಳಿದ್ರೆ ನೀವೇ ಬೆರಗಾಗ್ತೀರಾ. ಹಾಯ್ ಫ್ರೆಂಡ್ಸ್, ಜ್ಞಾನವಾಪಿ ಈ ಹೆಸರನ್ನ ಹೇಳ್ತಿದ್ರೆ ಏನೋ ತಿಳಿಯದ ಶಕ್ತಿ ನಮ್ಮನ್ನ ಆವರಿಸಿದ ಹಾಗೆ ಅನ್ಸುತ್ತೆ. ಈ ಹೆಸರು ನಿನ್ನೆ ಮೊನ್ನೆಯವರೆಗೂ ಜಗತ್ತನ್ನ ಬೆರಗಾಗುವಂತೆ ಮಾಡಿತ್ತು. ಹಾಗಾದ್ರೆ ಈ ಹೆಸರಿನಲ್ಲಿ ಅಷ್ಟು ಪವರ್ ಏನಿದೆ? ಈ ಸಚಿ ದೇಹ ಬರುತ್ತಲ್ವಾ, ಹೌದು, ಈ ಹೆಸರಿನ ಹಿಂದೆ ಒಂದು ದಿವ್ಯವಾದ ಶಕ್ತಿ ಇದೆ. ಇದರ ಜೊತೆಗೆ ಹರಹರ ಮಹಾದೇವ ಎನ್ನುವ ಶಬ್ದ ಕೇಳಿಸುತ್ತೆ. 385 ವರ್ಷಗಳ ನಂತರ ಜ್ಞಾನವಾಪಿ ಮಸೀದಿಯಲ್ಲಿ ಸಿಕ್ಕ ಕೆಲವು ವಸ್ತುಗಳು ನೋಡಿ ಜಗತ್ತು ಬೆಚ್ಚಿಬಿದ್ದಿತ್ತು. ಇಷ್ಟಕ್ಕೂ ಆ ಬಾವಿಯಲ್ಲಿ ಏನಿದೆ, ಈ ಹೆಸರಿನ ಹಿಂದಿರುವ ಶಕ್ತಿ ಏನು ಎಂಬುದರ ಬಗ್ಗೆ ಇವತ್ತು ಈ ವಿಡಿಯೋದಲ್ಲಿ ನೋಡೋಣ. ಸೊ ಬನ್ನಿ, ಮತ್ತ್ಯಾಕ್ ತಡ ಇವತ್ತಿನ ಈ ವಿಡಿಯೋವನ್ನ ಶುರು ಮಾಡೋಣ. ಉತ್ತರ ಪ್ರದೇಶದಲ್ಲಿನ ಜ್ಞಾನವಾಪಿ ಮಸೀದಿ ಬಗ್ಗೆ ಮಾಡಿದ ಸರ್ವೆಯಲ್ಲಿ ಆಸಕ್ತಿಕರವಾದ ವಿಷಯಗಳು ಬೆಳಕಿಗೆ ಬಂದಿವೆ. ಆದರೆ ಮಸೀದಿಯಲ್ಲಿನ ಬಾವಿಯಲ್ಲಿ ಶಿವಲಿಂಗ ಕಾಣಿಸಿದ್ದ ಕಾರಣ ಇಲ್ಲಿ ಮಸೀದಿ ನಿರ್ಮಾಣ ಆಗುವ ಮೊದಲು ಇಲ್ಲಿ ಕಾಶಿ ವಿಶ್ವನಾಥ ದೇವಾಲಯ ಇತ್ತಂತೆ. ಆದರೆ ವಾರಣಾಸಿಯಲ್ಲಿ ಇದ್ದ ರಾಹುಲ್ ಎನ್ನುವ ಹುಡುಗ ತನ್ನ ಬಳಿ ಒಂದು ದಿನ ಹೀಗೆ ಹೇಳ್ತಾನೆ, ಏನು ತಾತ, ಕಾಶಿ ವಿಶ್ವೇಶ್ವರ ದೇವಾಲಯವನ್ನ ಒಡೆದು ಹಾಕಿ ಮಸೀದಿಯನ್ನ ಕಟ್ಟಿದ್ದಾರಾ? ಪ್ರಪಂಚವೆಲ್ಲ ಹೀಗೆ ಹೇಳ್ತಾ ಇದೆ, ಇದು ನಿಜಾನಾ ಅಂತ ಕೇಳ್ತಾನೆ. RSS ನಲ್ಲಿ ಕೆಲಸ ಮಾಡ್ತಿದ್ದ ರಾಹುಲ್ ಅವರ ತಾತ ಹೀಗೆ ಉತ್ತರ ಕೊಡ್ತಾರೆ, 1690 ಭಾರತ ದೇಶದ ಮೇಲೆ ದಂಡೆತ್ತಿದ್ದ ಔರಂಗಜೇಬ್ ಇಲ್ಲಿರುವ ದೇವಾಲಯಗಳನ್ನು ಧ್ವಂಸ ಮಾಡುವುದನ್ನೇ ಲಕ್ಷ್ಯವಾಗಿಟ್ಟುಕೊಂಡು ಎಷ್ಟೋ ಪ್ರಸಿದ್ಧ ಆಲಯಗಳನ್ನು ನಾಶ ಮಾಡಿದ. ಇನ್ನು ಅದೇ ಸಮಯದಲ್ಲಿ ಔರಂಗಜೇಬ್ ತನ್ನ ಸೈನ್ಯದೊಂದಿಗೆ ಕಾಶಿ ವಿಶ್ವೇಶ್ವರ ದೇವಾಲಯದ ಮೇಲೂ ದಂಡೆ ಮಾಡ್ತಾರೆ. ಧ್ವಂಸ ಮಾಡುವಾಗ ಇದನ್ನ ನೋಡಿದ ದೇವಾಲಯದ ಪ್ರಧಾನ ಅರ್ಚಕರು ಗರ್ಭಗುಡಿಯಲ್ಲಿದ್ದ ಶಿವಲಿಂಗವನ್ನ ತೆಗೆದುಕೊಂಡು ಹೋಗಿ ಬಾವಿಯಲ್ಲಿ ಹಾಕಿದ್ರು. ನಂತರ ದೇವಾಲಯವನ್ನ ನಾಶ ಮಾಡಿ ಅದೇ ಸ್ಥಳದಲ್ಲಿ ಇವತ್ತಿನ ಜ್ಞಾನವಾಪಿ ಮಸೀದಿಯನ್ನ ಕಟ್ಟಿದ್ದಾರೆ. ಆದ್ರೆ ಮೊಘಲ್ ಸಾಮ್ರಾಜ್ಯದ ಸೈನಿಕರು ದೇವಾಲಯವನ್ನ ಧ್ವಂಸ ಮಾಡಿದ್ರು, ಆದ್ರೆ ಶಿವನ ಮುಂದೆ ಇದ್ದ ನಂದಿ ವಿಗ್ರಹವನ್ನ ಧ್ವಂಸ ಮಾಡಲಾಗಲಿಲ್ಲ. ಇದರಿಂದ ಹಿಂದಿರುಗಿ ತಮ್ಮ ರಾಜ್ಯಕ್ಕೆ ವಾಪಸ್ ಹೋಗ್ತಾರೆ. ಆ ನಂದಿ ಇವತ್ತಿಗೂ ಹಳೆಯ ದೇವಾಲಯದ ಆವರಣದಲ್ಲಿ ಕಾಣಿಸುತ್ತೆ. ನಂತರ ಆ ಬಾವಿಯಿಂದ ಶಿವಲಿಂಗವನ್ನು ಹೊರತೆಗೆಯಲು ಎಷ್ಟೋ ಜನ ಪ್ರಯತ್ನ ಪಟ್ಟರು, ಆದರೆ ಶಿವಲಿಂಗ ಜಾಡು ಮಾತ್ರ ಸಿಗಲಿಲ್ಲ. ಬೇರೆ ದಾರಿ ಇಲ್ಲದೆ ಹೊಸ ಲಿಂಗವನ್ನು ಸಿದ್ಧಪಡಿಸಿ ಹೊಸ ದೇವಾಲಯದಲ್ಲಿ ಪ್ರತಿಷ್ಠಾಪನೆ ಮಾಡ್ತಾರೆ. ಅಲ್ಲಿ ಹೋದವರು ಶಿವನ ದರ್ಶನ ಪಡೆದು ನಂತರ ಹಳೇ ದೇವಾಲಯದಲ್ಲಿ ಇರುವ ನಂದಿಯ ದರ್ಶನ ಪಡೆಯದೆ ಯಾರೂ ಬರುವುದಿಲ್ಲ. ಹಾಗೆಯೇ ಪಕ್ಕದಲ್ಲಿರುವ ಬಾವಿಯಲ್ಲಿ ಶಿವಲಿಂಗ ಇದೆ ಎಂದು ಭಾವಿಸಿ ಜನರು ಬಾವಿಗೆ ಪೂಜೆ ಮಾಡಿ ಹರಕೆಗಳನ್ನು ಹೊತ್ತುಕೊಂಡು ಆ ಬಾವಿಯಲ್ಲಿನ ನೀರನ್ನು ಮಹಾತೀರ್ಥ ಅಂತ ಭಾವಿಸಿ ಮನೆಗಳಿಗೆ ತೆಗೆದುಕೊಂಡು ಹೋಗ್ತಾರೆ ಅಂತ ಆ ತಾತ ಹೇಳ್ತಾನೆ. ಈ ಕಥೆಯನ್ನ ಕೇಳಿದ ರಾಹುಲ್, ಮತ್ತೆ ಇದೆಲ್ಲ ನಿಜಾನ ತಾತ ಅಂತ ಮತ್ತೆ ರಾಹುಲ್ ಕೇಳಿದ್ರಿಂದ ತಾತ ಹೌದು, ಇದು ನಿಜಾನೇ, ಯಾಕಂದ್ರೆ ಗುಡಿಗಳಲ್ಲಿ ಮಾತ್ರ ಈ ಬಾವಿಗಳನ್ನ ಕಾಣಲು ಸಾಧ್ಯ ಅಂತ ಹೇಳ್ತಾನೆ. ಹಾಗಾದ್ರೆ ಇದೆಲ್ಲ ನಿಜಾನೇ ಅಂತ ರಾಹುಲ್ ಅಂದುಕೊಳ್ತಾನೆ. ನಾವೇನಾದ್ರೂ ಅಲ್ಲಿಗೆ ಹೋದಾಗ ಆ ಮಸೀದಿ ಪಕ್ಕ ಸಂಧಿಯಿಂದಲೇ ನಡೆದುಕೊಂಡು ಹೋಗ್ಬೇಕು, ಆಗ ಗೊತ್ತಾಗುತ್ತೆ ದೇವಾಲಯವನ್ನ ಹೊಡೆದು ಅಲ್ಲಿ ಮಸೀದಿ ಕಟ್ಟಿದ್ದಾರಂತ. ಇನ್ನೊಂದು ವಿಷಯ ಅಂದರೆ ಆಲಯದ ಸ್ತಂಭಗಳು ಹಿಂದೂ ದೇವಾಲಯಗಳಲ್ಲಿ ಮಾತ್ರ ನಿರ್ಮಿಸುವ ನಿರ್ಮಾಣ ಶೈಲಿ ಹಾಗೂ ಹಿಂದೂ ದೇವರ ವಿಗ್ರಹಗಳು ದೇವಾಲಯದ ಮೇಲೆ ನೋಡಿದರೆ ಗೊತ್ತಾಗುತ್ತೆ ಅಲ್ಲಿ ದೇವಾಲಯ ಇತ್ತು ಅಂತ. ಆದರೆ ಮುಸ್ಲಿಂ ಮಾತ್ರ ಇದಕ್ಕೆ ಒಪ್ಪಿಕೊಳ್ಳಲಿಲ್ಲ. ಇದರಿಂದ ಸುಪ್ರೀಂ ಕೋರ್ಟ್ ಆದೇಶದ ಪ್ರಕಾರ ಇಲ್ಲಿ ಸರ್ವೆ ಮಾಡಿ ಎಷ್ಟೋ ವಿಷಯಗಳನ್ನು ಬೆಳಕಿಗೆ ತಂದಿವೆ. ಇನ್ನು ಈ ವಿಷಯದ ಭಾಗವಾಗಿ ಈ ಜ್ಞಾನವಾಪಿ ಮಸೀದಿ ಭೂಮಿಗೆ ಸಂಬಂಧಿಸಿದ 1804 ವರ್ಷಗಳ ಹಿಂದಿನ ಒಂದು ಚಿತ್ರ ಬೆಳಕಿಗೆ ಬಂತು. 1861 ಅಂದಿನ ಬ್ರಿಟಿಷ್ ಫೋಟೋ ಗ್ರಾಫರ್ ಸ್ಯಾಮ್ಯುಲ್ ಬೋರ್ನ್ ತೆಗೆದಿದ್ದರಿಂದ ಇಲ್ಲಿ ಜ್ಞಾನವಾಪಿ ಆವರಣದಲ್ಲಿ ಶಿವನ ಪ್ರಧಾನ ಸೇವಕ ನಂದಿ ವಿಗ್ರಹ, ಸ್ತಂಭಗಳ ಮೇಲೆ ಹಿಂದೂ ವಿಗ್ರಹಗಳು, ಗಂಟೆಗಳು ಎಲ್ಲ ಸ್ಪಷ್ಟವಾಗಿ ಕಾಣಿಸ್ತಿವೆ ಅಂತ ಆಧಾರಗಳು ಹೇಳಿವೆ. ಅಂದ್ರೆ ಶಿವನ 12ನೇ ರುದ್ರಾವತಾರ ಆಂಜನೇಯ ಕೂಡ ಇಲ್ಲಿ ನೆಲೆಸಿರುವಂತೆ ಈ ಚಿತ್ರದ ಮೂಲಕ ಸ್ಪಷ್ಟವಾಗಿ ಅರ್ಥ ಆಗುತ್ತೆ. ಇನ್ನು ರಾಹುಲ್ ತಾತ ಹೇಳಿದ ವಿಷಯಗಳನ್ನ ಆಲೋಚಿಸುತ್ತಾ ಒಂದು ದಿನ ಇನ್ನ ಎಷ್ಟೋ ವಿಷಯಗಳನ್ನ ತಿಳಿದುಕೊಳ್ಬೇಕು ಅಂತ ಮುಸ್ಲಿಂ ವೇಷ ಹಾಕಿಕೊಂಡು ಆ ಮಸೀದಿ ಒಳಗೆ ಹೋಗ್ತಾನೆ.
ಅಲ್ಲಿ ಒಂದು ದೇವಾಲಯ ಅಂತ ತಿಳಿಯೋ ಹಾಗೆ ಎಷ್ಟು ಆಧಾರಗಳು ಸಿಕ್ಕಿವೆ. ಹಾಗೆ ಆ ಬಾವಿ ಬಳಿ ಹೋಗ್ತಾನೆ. ಅಲ್ಲಿ ಬಾವಿ ಅಷ್ಟೊತ್ತಿಗಾಗಲೇ ಬಾವಿ ಒಣಗೋಗಿರುತ್ತೆ. ಅಲ್ಲಿ ಮಣ್ಣನ್ನು ಅಗೆಯಲು ರಾಹುಲ್ ಆರಂಭಿಸ್ತಾನೆ. ಅಗೆಯುತ್ತಿದ್ದಂತೆ ಅಲ್ಲಿ ವಿನಾಯಕನ ವಿಗ್ರಹ ಸಿಗುತ್ತೆ. ಇದರಿಂದ ಬೆರಗಾಗಿ ರಾಹುಲ್ ಇದು ಮಸೀದಿಯಲ್ಲ, ಕಾಶಿ ವಿಶ್ವೇಶ್ವರನ ದೇವಾಲಯ ಅಂತ ತಿಳಿದುಕೊಳ್ತಾನೆ. ರಾಹುಲ್ ಫೋಟೋ ತೆಗೆದುಕೊಳ್ಳೋಣ ಅಂದ್ರೆ ಫೋನ್ ಮರೆತು ಬಂದಿದ್ದ, ಹಾಗಾಗಿ ಹೊರಗೆ ಹೋಗಿ ಈ ವಿಷಯವನ್ನ ಎಲ್ಲರಿಗೂ ಹೇಳ್ತಾನೆ. ಆದ್ರೆ ಯಾರೂ ಕೂಡ ಅವನ ಮಾತನ್ನ ನಂಬಲಿಲ್ಲ. ಆದ್ರೆ ರಾಹುಲ್ ಅವರ ಮನೆಯವರು ಮಾತ್ರ ಅದನ್ನ ನಂಬಿದ್ರು. ಇಂದಿನ ಪ್ರಪಂಚದಲ್ಲಿ ಏನಾದರೂ ಸಾಬೀತು ಮಾಡಬೇಕಾದ್ರೆ ಆಧಾರಗಳು ಬಹಳ ಮುಖ್ಯ. ಯಾಕಂದ್ರೆ ಬಾಯಿಂದ ಹೇಳಿದ್ರೆ ಯಾರೂ ನಂಬೋಲ್ಲ. ಮೊದಲ ಬಾರಿಗೆ ವಾರಣಾಸಿ ಜಿಲ್ಲಾ ಕೋರ್ಟ್ನಲ್ಲಿ 1936 ಪಿಟಿಷನ್ ದಾಖಲು ಮಾಡ್ತಾರೆ. 1937 ವಿವಾದಾತ್ಮಕ ಸ್ಥಳಗಳಲ್ಲಿ ಪ್ರಾರ್ಥನೆ ಮಾಡುವುದಕ್ಕೆ ಕೋರ್ಟ್ ಅನುಮತಿ ನೀಡುತ್ತೆ. 1891 ಮಸೀದಿ ಆಲಯದ ಸ್ಥಳದಲ್ಲಿ ನಿರ್ಮಿಸಲಾಗಿದೆ ಅಂತ ಕೇಸ್ ದಾಖಲಾಯಿತು. ಹೀಗೆ ಈ ಕೇಸ್ ವರ್ಷಗಳಿಂದ ನಡೀತಲೇ ಇದೆ. ಇನ್ನು ಕಾಶಿಯಲ್ಲಿ ಯಾರಿಗೂ ಗೊತ್ತಿಲ್ಲದ ವಿಷಯದ ಬಗ್ಗೆ ಹೇಳಬೇಕಂದ್ರೆ ಚಿಕ್ಕ ಚಿಕ್ಕ ಸಂಧಿಗಳ ಬಗ್ಗೆ ಹೇಳಬೇಕು. ಆಗಿನ ಕಾಲದಲ್ಲಿ ಬಹಳಷ್ಟು ಯುದ್ಧಗಳು ನಡೀತಿದ್ವು. ಹಾಗಾಗಿ ಕಾಶಿ ಜನರು ತಮ್ಮ ಪ್ರಾಂತ್ಯವನ್ನ ಕಾಪಾಡಿಕೊಳ್ಳುವುದಕ್ಕೆ ಪ್ರತಿದಿನ ಪ್ರಯತ್ನ ಪಡ್ತಿದ್ರು. ಸೈನಿಕರು ಅಲ್ಲಿ ದಾಳಿ ಮಾಡಿದಾಗ ಅವರ ಮನೆಗಳನ್ನ ಸೈನಿಕರು ಒಡೆಯದ ಹಾಗೆ ಇರಲು ಕಾಶಿ ಜನರು ತಮ್ಮ ಮನೆಗಳನ್ನ ಚಿಕ್ಕ ಚಿಕ್ಕ ಗ್ಯಾಪ್ ಇಟ್ಟು ಇಕ್ಕಟ್ಟಾಗಿ ಕಟ್ಕೊಂಡಿದ್ರಂತೆ. ಅಂತಹ ಇಕ್ಕಟ್ಟಿನ ಸ್ಥಳದಲ್ಲಿ ಮನುಷ್ಯರು ಬಿಟ್ಟರೆ ಕುದುರೆ ಆನೆಗಳು ಹೋಗಲು ಸಾಧ್ಯವಾಗುವುದಿಲ್ಲ. ಹೀಗೆ ಬುದ್ಧಿವಂತಿಕೆಯಿಂದ ಕಾಶಿ ಜನರು ಚಿಕ್ಕ ಚಿಕ್ಕ ಸಂಧಿಗಳಲ್ಲಿ ಮನೆಗಳನ್ನು ಕಟ್ಕೊಂಡು ತಮ್ಮನ್ನ ತಾವು ಕಾಪಾಡಿಕೊಳ್ತಿದ್ರು. ಅಂದಿನಿಂದ ಅದೇ ಪದ್ಧತಿಯನ್ನು ಅನುಸರಿಸಿ ಕಾಶಿ ಅನ್ನುವ ಪುಣ್ಯಕ್ಷೇತ್ರವನ್ನು ಈ ರೀತಿಯಾಗಿ ಕಾಪಾಡಿಕೊಂಡಿದ್ದಾರೆ ಅಂತ ಇತಿಹಾಸ ಹೇಳುತ್ತೆ. ಇನ್ನು ಈ ದೇವಾಲಯದ ವಿಷಯದಲ್ಲಿ ಹಿಂದೂಗಳ ಆರೋಪಗಳು ಸರಿಯಾದದ್ದೇ, ಆದರೆ ಆ ಮಸೀದಿ ವಿವಾದದಿಂದ ತಪ್ಪು ಯಾರದ್ದು ಅಂತ ಹೇಳುವುದು ಕಷ್ಟ. ಯಾಕಂದ್ರೆ ಇವತ್ತಿನ ರಾಜಕೀಯ ನಾಯಕರು ತಮ್ಮ ತಮ್ಮ ಅವಸರಕ್ಕೆ ಬಳಸಿಕೊಂಡು ಮುಂದೆ ಬರಲು ಆಡುವ ಆಟವಾಗಿ ಕಾಣಿಸುತ್ತೆ. ಇತಿಹಾಸದಲ್ಲಿ ಇದೊಂದು ಅಲ್ಲದೆ ಇನ್ನು ಎಷ್ಟೋ ಕತ್ತಲಿನ ಮುಳುಗಿರುವ ವಾಸ್ತವಗಳು ಇವೆ. ಇಂತಹವುಗಳನ್ನು ಬೆಳಕಿಗೆ ತಂದು ಒಬ್ಬರ ಮೇಲೆ ಒಬ್ಬರು ಹೇಳಿಕೊಂಡು ಕೋರ್ಟ್ ಕೇಸ್ ಅಂತ ತಿರುಗಿದ್ರೆ ಮತ ದ್ವೇಷ ಹರಡಿಸುವುದು ಬಿಟ್ಟರೆ ಬೇರೇನೂ ಇಲ್ಲ. ಹಾಗಾಗಿ ಇಂತಹ ಸೂಕ್ಷ್ಮ ವಿಚಾರಗಳಲ್ಲಿ ಜಾಗರೂಕತೆಯಿಂದ ಇರಬೇಕು. ಅನಾವಶ್ಯಕವಾಗಿ ಮತಗಳ ನಡುವೆ ದ್ವೇಷವನ್ನು ಹುಟ್ಟಿಸಬಾರ್ದು. ಮತಕ್ಕಿಂತ ಮನುಷ್ಯ ಶ್ರೇಷ್ಠವಂತ. ಮನುಷ್ಯ ಹುಟ್ಟಿದ ನಂತರವೇ ಮತ ಅನ್ನುವಂಥದ್ದು ಹುಟ್ಟಿದ್ದು. ಸೊ ಎಲ್ಲರೂ ಮೊದಲು ಮಾನವರಾಗಿ ಎಲ್ಲರ ಶ್ರೇಯಸ್ಸಿಗೆ ಶ್ರಮಿಸಿ. ಸೊ ನೋಡಿದ್ರಲ್ಲ ಫ್ರೆಂಡ್ಸ್, ಹೀಗೆ ಜ್ಞಾನವಾಪಿ ಅನ್ನುವಂಥದ್ದು ಬೆಳಕಿಗೆ ಬಂದು ಎಲ್ಲರನ್ನ ಬೆಚ್ಚಿ ಬೀಳಿಸಿದ್ದೆ ಅಂತ. ಮತ್ತಷ್ಟು ವಿಡಿಯೋಗಳಿಗಾಗಿ ನಮ್ಮ ಚಾನಲನ್ನು ಫಾಲೋ ಮಾಡಿ.